ನಮಸ್ಕಾರ ಸ್ನೇಹಿತರೆ, ಕಾರ್ಸ್ ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಸ್ನೇಹಿತರೆ, ಎಸ್ ಯುವಿ ಸೆಗ್ಮೆಂಟ್ನಲ್ಲಿ ಬಿಡುಗಡೆಯ ಸಮಯದಲ್ಲಿ ಹೆಚ್ಚು ಕ್ರೇಜ್ ಹುಟ್ಟುಹಾಕಿ ಭಾರತೀಯ ವಾಹನ ಮಾರುಕಟ್ಟೆಯಲ್ಲಿ ಹೊಸ ಚಾಪು ಮೂಡಿಸಿದ ಟಾಟಾ ಏರಿಯರ್ನ ಸೆಲ್ ದಿಢೀರ್ ಮುಗ್ಗರಿಸಿ ಬೀಳೋದಕ್ಕೆ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ನೀವೇನಾದರೂ ಕಾರುಗಳ ಪ್ರಿಯರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಹಾಕಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಟಾಟಾ ಹೆರಿಯರ್ ಬಿಡುಗಡೆಯ ಸಂದರ್ಭದಲ್ಲಿ ಅಂದರೆ ಟಾಟಾ ಹೆರಿಯರ್ನ ಮಾಡೆಲ್ ಬಿಡುಗಡೆಯಾಗಿದ್ದು 2019 ಜನವರಿ 2 ಬಿಡುಗಡೆಯ ಸಂದರ್ಭದಲ್ಲಿ ಟಾಟಾ ಸಂಸ್ಥೆ ಈ ಗಾಡಿಯ ಬಗ್ಗೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಟಿತ್ತು. ಹಾಗೆ ಹೆಚ್ಚು ಕ್ರೇಜ್ ಹುಟ್ಟುಹಾಕಲು ಇದ್ದ ಕಾರಣ ಈ ಗಾಡಿ ಲ್ಯಾಂಡ್ ರೋವರ್ನ ಬೆಸ್ಟ್ ಗಾಡಿಯಾಗಿತ್ತು. ಮೊದಲ ಬಾರಿಗೆ ಜನ ಈ ಸೆಗ್ಮೆಂಟ್ನಲ್ಲಿ ಈ ಡಿಸೈನ್ ನೋಡಿದ್ರಿಂದ ಜನ ಕೂಡ ತುಂಬಾ ಖುಷಿಯಾಗಿದ್ದರು. ಎಲ್ಲದಕ್ಕೂ ಎತ್ತರದಲ್ಲಿ DRL, ಅದರ ಕೆಳಗಡೆ ಹೆಡ್ಲ್ಯಾಂಪ್, ಹಾಗೆ ಕೆಳಗೆ ಫಾಗ್ ಲ್ಯಾಂಪ್ ಹೊಂದಿರೋ ಈ ಹೆರಿಯರ್ ಲಾಂಚ್ ಆದ ಸಮಯದಲ್ಲಿ ದಿ ಬೆಸ್ಟ್ ಅಂತಲೇ ಕರೆಸ್ಕೊಳ್ತು. ಇನ್ನು ಟಾಟಾ ಹೆರಿಯರ್ ಸೇಲ್ಸ್ ವಿಷಯನ ತಗೊಂಡ್ರೆ, ಟಾಟಾ ಹೆರಿಯರ್ ಜನವರಿಯಲ್ಲಿ 422 ಯೂನಿಟ್ ಸೇಲ್ ಆದರೆ ಫೆಬ್ರವರಿಯಲ್ಲಿ 1449 ಯೂನಿಟ್ನಷ್ಟು ಸೇಲ್ ಆಗಿತ್ತು. ಇನ್ನು ಮಾರ್ಚ್ನಲ್ಲಿ ಮತ್ತಷ್ಟು ಹೆಚ್ಚಾದ ಹೆರಿಯರ್ ಸೇಲ್ಸ್, ಸರಿಸುಮಾರು 2492 ಯೂನಿಟ್ನಷ್ಟಿತ್ತು. ಅದೇ ಮಾರ್ಚ್ ತಿಂಗಳ ಸೇಲ್ಸ್ ಟಾಟಾ ಹೆರಿಯರ್ನ ಮ್ಯಾಕ್ಸಿಮಮ್ ಸೇಲ್ಸ್ ಆಗಿದ್ದು ಸುಳ್ಳಲ್ಲ. ಅದಾದಮೇಲೆ ಇಲ್ಲಿವರೆಗೂ ಕೂಡ ಹೆರಿಯರ್ ಆ ರೆಕಾರ್ಡನ್ನು ಮುರಿದಿಲ್ಲ. ಇನ್ನು ಮಾರ್ಚ್ ನಂತರ ಅಂದರೆ ಏಪ್ರಿಲ್ನಲ್ಲಿ ಮತ್ತೆ ಕಡಿಮೆಯಾದ ಸೇಲ್ಸ್ 2025 ಯೂನಿಟ್ನಷ್ಟು ಮಾರಾಟವಾಗಿತ್ತು. ಈ ಸಮಯದಲ್ಲಿ ಭಾರತೀಯ ಆಟೋಮೊಬೈಲ್ ಕ್ಷೇತ್ರದ ವಾಯುಭಟ್ಟು ಸ್ವಲ್ಪ ಮಟ್ಟಿಗೆ ಕುಸಿಯಲು ಅದಾಗಲೇ ಪ್ರಾರಂಭವಾಗಿತ್ತು. ಇನ್ನು ಏಪ್ರಿಲ್ನಿಂದ ಆಟೋಮೊಬೈಲ್ ಮಾರ್ಕೆಟ್ ಡೌನ್ ಆಗಿದ್ದರಿಂದ ಕೇವಲ ಹೆರಿಯರ್ ಅಷ್ಟೇ ಅಲ್ಲದೆ ಕಾರುಗಳ ಮಾರಾಟ ತೀವ್ರ ಕೆಳಮಟ್ಟಕ್ಕಿಳಿದಿತ್ತು. ಆದರೆ ಹೆರಿಯರ್ ಸೇಲ್ ಕಡಿಮೆ ಆಗೋದಕ್ಕೆ ಇಲ್ಲಿ ಮತ್ತೊಂದು ಕಾರಣ ಇದೆ. ಏಪ್ರಿಲ್ನ ವೇಳೆಗಾಗಲೇ ಜನರಿಗೆ ಕಿಯಾ ಸಂಸ್ಥೆಯ ಸೆಲ್ಟೋಸ್ ಮತ್ತು MG ಸಂಸ್ಥೆಯ ಎಕ್ಟರ್ ಕಾರುಗಳು ಫುಲ್ಲಿ ಲೋಡೆಡ್ ಫೀಚರ್ಗಳೊಂದಿಗೆ ಭಾರತಕ್ಕೆ ಕಾಲಿಡ್ತಿರೋ ಸುದ್ದಿ ಕಿವಿಗೆ ಅದಾಗಲೇ ಬಿದ್ದಿತ್ತು. ಇನ್ನು ಹೆರಿಯರ್ ಖರೀದಿ ಮಾಡೋ ಯೋಚನೆಯಲ್ಲಿದ್ದ ಜನ ಇವೆರಡೂ ಗಾಡಿಗಳು ಲಾಂಚ್ ಆಗೋದನ್ನು ಕಾಯೋಕೆ ಶುರು ಮಾಡಿದರು. ಇದರಿಂದ ಮೇನಲ್ಲಿ ಟಾಟಾ ಹೆರಿಯರ್ನ ಸೇಲ್ಸ್ ಇನ್ನಷ್ಟು ಕಡಿಮೆಯಾಗಿ ಮೇನಲ್ಲಿ 1779 ಯೂನಿಟ್ ಸೇಲ್ ಆಯಿತು. ಇದಾದ ಮೇಲೆ ಜೂನ್ನಲ್ಲಿ ಟಾಟಾ ಹೆರಿಯರ್ನ ಸೇಲ್ಸ್ ಮತ್ತಷ್ಟು ಕಡಿಮೆ ಆಯಿತು. ಮೇನಲ್ಲಿ 1779 ಕಾರುಗಳು ಸೇಲ್ ಆದರೆ ಜೂನ್ನಲ್ಲಿ 1216 ಸೇಲ್ ಆಯಿತು. ಇನ್ನು ಇದಾದಮೇಲೆ ಭಾರತೀಯ ವಾಹನ ಮಾರುಕಟ್ಟೆಗೆ ಜೂನ್ 27 MG ಸಂಸ್ಥೆ ತನ್ನ ಮೊದಲ SUV ಕಾರಾದ MG ಹೆಕ್ಟರ್ ಕಾರನ್ನು ಬಿಡುಗಡೆ ಮಾಡಿತ್ತು. ಹೆರಿಯರ್ನ ಸೇಲ್ ಕಡಿಮೆಯೇನೋ ಇತ್ತು, ಆದರೆ ಹೆಕ್ಟರ್ನ ಬಿಡುಗಡೆ ನಂತರ ಮತ್ತಷ್ಟು ಕಡಿಮೆ ಆಯಿತು. ಜುಲೈನಲ್ಲಿ ಹೆರಿಯರ್ ಕೇವಲ 740 ಯೂನಿಟ್ ಸೇಲ್ ಆದರೆ ಹೆಕ್ಟರ್ ಬಿಡುಗಡೆಯಾದ ತಿಂಗಳಲ್ಲಿ ಅಂದರೆ ಜುಲೈನಲ್ಲಿ 1508 ಯೂನಿಟ್ಗಳಷ್ಟು ಸೇಲ್ ಆಗಿತ್ತು. ಇನ್ನು ಇದಾದ ಮೇಲೆ ಸೌತ್ ಕೊರಿಯನ್ ಮೂಲದ ಕಿಯಾ ಸಂಸ್ಥೆ ಕಿಯಾ ಮೋಟರ್ಸ್ ಭಾರತಕ್ಕೆ ಕಾಲಿಟ್ಟಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ. ಕಿಯಾ ಕಾಲಿಟ್ಟ ಟೈಮೋ ಇಲ್ಲ ಆ ಗಾಡಿಯ ಫೀಚರ್ಸ್ ನೋಡಿನೋ ಗೊತ್ತಿಲ್ಲ, ನಮ್ಮ ಜನ ಆ ಕಾರಿಗೆ ಅದು ಯಾವ ಮಟ್ಟಿಗೆ ಫಿದಾ ಆದರು ಅಂದರೆ, ಆಗಸ್ಟ್ನಲ್ಲಿ ಬಿಡುಗಡೆಯಾದ ಸೆಲ್ಟೋಸ್ ಕೇವಲ 9 ದಿನದಲ್ಲಿ ಸರಿಸುಮಾರು 6236 ಯೂನಿಟ್ಗಳಷ್ಟು ಸೇಲ್ ಆಗಿತ್ತು. ಇಲ್ಲಿವರೆಗೂ SUV ಸೆಗ್ಮೆಂಟ್ನ ಕಿಂಗ್ ಅಂತಲೇ ಕರೆಸ್ಕೊಳ್ತಿದ್ದ ಹ್ಯುಂಡೈ ಕ್ರೇಟಾದ ಆಗಸ್ಟ್ ಸೇಲ್ಸ್ಗಿಂತಲೂ ಕಿಯಾದ ಸೆಲ್ಟೋಸ್ ಸೇಲ್ಸ್ ಹೆಚ್ಚಾಗಿತ್ತು. ಆಗಸ್ಟ್ನಲ್ಲಿ ಸೆಲ್ಟೋಸ್ 6236 ಯೂನಿಟ್ ಮಾರಾಟವಾದರೆ ಕ್ರೇಟಾ 6001 ಯೂನಿಟ್ ಮಾರಾಟವಾಯಿತು. ಇನ್ನು ಹೆರಿಯರ್ ಬಗ್ಗೆ ಮಾತಾಡೋದಾದರೆ, ಹೆರಿಯರ್ ಕಾರುಗಳು ಆಗಸ್ಟ್ನಲ್ಲಿ 635 ಯೂನಿಟ್ ಸೇಲ್ ಆಗಿದ್ದು, ಇನ್ನು ಹೆಕ್ಟರ್ ಬಗ್ಗೆ ಮಾತಾಡೋದಾದರೆ ಹೆಕ್ಟರ್ ಕಾರುಗಳು ಆಗಸ್ಟ್ನಲ್ಲಿ 2018 ಯೂನಿಟಷ್ಟು ಮಾರಾಟವಾದವು. ಇದು ಹೀಗೆ ಮುಂದುವರೆದ್ರೆ ಹೆರಿಯರ್ನ ಮಾರಾಟ ಎಷ್ಟರ ಮಟ್ಟಿಗೆ ಡೌನ್ ಆಗುತ್ತೆ ಅನ್ನೋದನ್ನು ನಾನು ಹೇಳೋಕ್ಕಿಂತ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಬಿಡಿ. ನಮ್ಮ ಭಾರತದಲ್ಲಿ ಆಫ್ಟರ್ ಸೇಲ್ಸ್ ಮತ್ತು ರೀಸೇಲ್ ವ್ಯಾಲ್ಯೂ ಬಗ್ಗೆ ಜನ ಹೆಚ್ಚಾಗಿ ಕಾಳಜಿ ವಹಿಸೋದ್ರಿಂದ ಮಾರುತಿ ಸುಜುಕಿ ಕಾರುಗಳು ಇಂದಿಗೂ ತಮ್ಮ ಸ್ಥಾನವನ್ನು ಹಾಗೆ ಉಳಿಸ್ಕೊಂಡು ಬಂದಿವೆ. ಇದೇ ಕಾರಣಕ್ಕೆ ಮಾರುತಿ ಸುಜುಕಿ ಕಾರುಗಳು ಹೆಚ್ಚಾಗಿ ಸೇಲ್ ಕೂಡ ಆಗ್ತವೆ. ಆದರೆ ಇಲ್ಲಿ ನಾವು ಅನುಮಾನ ಪಡಬೇಕಿರೋ ವಿಷಯ ಏನು ಅಂದರೆ, ಕಿಯಾ ಮತ್ತು MG ಸಂಸ್ಥೆಗಳು ಭಾರತಕ್ಕೆ ಈಗಷ್ಟೇ ಕಾಲಿಟ್ಟಿರೋದ್ರಿಂದ ಇವುಗಳ ಆಫ್ಟರ್ ಸೇಲ್ ಸರ್ವಿಸ್ ಬಗ್ಗೆ ಅಥವಾ ರೀಸೇಲ್ ವ್ಯಾಲ್ಯೂ ಬಗ್ಗೆ ಜನಕ್ಕೆ ಹೆಚ್ಚಾಗಿ ಏನು ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ. 2-3 ವರ್ಷ ಈ ಕಾರುಗಳನ್ನ ಬಳಸಿ ಮಾರಾಟ ಮಾಡೋದಕ್ಕೆ ನಿರ್ಧರಿಸಿದರೆ ಯಾವ ಬೆಲೆಯಲ್ಲಿ ಮಾರಾಟವಾಗ್ಬೋದು ಅನ್ನೋ ಯೋಚನೆ ಕೂಡ ಮಾಡದೆ ಜನ ಈ ಎರಡೂ ಸಂಸ್ಥೆಗಳನ್ನು ಅದು ಹೇಗೆ ಇಷ್ಟು ಮಟ್ಟಿಗೆ ಹಿಟ್ ಮಾಡಿದ್ರು ಅನ್ನೋದು ಒಂದು ಸೋಜಿಗನೇ ಸರಿಬಿಡಿ. ಆದರೂ ಟಾಟಾ ಹೆರಿಯರ್ ಕಾರಿನ ತೀವ್ರ ಇಳಿಮುಖದ ಮಾರಾಟಕ್ಕೆ ಕೆಲವು ಕಾರಣಗಳನ್ನು ನಾವಿಲ್ಲಿ ನೋಡೋದಾದರೆ ನಮಗಿಲ್ಲಿ ಸಿಗೋ ಕಾರಣಗಳು ಸುಮಾರು 5-6. ಅದರಲ್ಲಿ ಮೊದಲನೇ ಕಾರಣ ಏನಪ್ಪ ಅಂದರೆ ಅದು ಟಾಟಾ ಹೆರಿಯರ್ನ ಡೈಮೆನ್ಷನ್. ಟಾಟಾ ಹೆರಿಯರ್ ಮತ್ತು ಇತರೆ SUV ಕಾರುಗಳನ್ನ ಕಂಪೇರ್ ಮಾಡಿ ನೋಡಿದಾಗ
ತುಂಬ ಉದ್ದವಾದ ಮತ್ತು ಅಗಲವಾದ ಡೈಮೆನ್ಷನ್ ಅನ್ನು ಈ ಕಾರ್ಗಳು ಹೊಂದಿರೋದ್ರಿಂದ ನಗರ ಪ್ರದೇಶಗಳಲ್ಲಿ ಈ ಗಾಡಿಯನ್ನು ಚಲಾಯಿಸುವಾಗ ಕೆಲವೊಮ್ಮೆ ಬೋರ್ ಹೊಡೆಯುತ್ತೆ. ದಿನೇ ದಿನೇ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜನ ಹೆಚ್ಚು ಅಗಲ ಮತ್ತು ಉದ್ದವಾಗಿರೋ ಗಾಡಿಗಳನ್ನ ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಇದನ್ನ ಬಿಟ್ಟರೆ ಹೆರಿಯರ್ ನೋಡೋಕೆ ದೊಡ್ಡದಾಗಿ ಕಂಡರೂ ಕೂಡ ಸೆಲ್ಟೋಸ್, ಕ್ರೇಟಾ ಮತ್ತು ಹೆಕ್ಟರ್ ಕಾರುಗಳು ಇದಕ್ಕಿಂತ ಹೆಚ್ಚಿನ ಸ್ಪೇಸ್ ಮತ್ತು ಬೂಟ್ ಸ್ಪೇಸ್ಗಳನ್ನು ಹೊಂದಿರೋದು ಕೂಡ ಇಲ್ಲಿ ಮುಖ್ಯ ಕಾರಣನೇ ಅಂತ ಹೇಳ್ಬೋದು. ಇನ್ನು ಟಾಟಾ ಹೆರಿಯರ್ನ ಇಂಜಿನ್ ಪವರ್ ನೋಡಿದರೆ 2000 cc ಇಂಜಿನ್ ಹೊಂದಿದ್ದು 138 bhp ಪವರನ್ನು ಜನರೇಟ್ ಮಾಡಿದರೆ 350 Nm ಟಾರ್ಕನ್ನು ಹೊಂದಿದೆ. 2000 cc ಇಂಜಿನ್ ಹೊಂದಿದ್ದು 167 bhp ಪವರ್ ಹಾಗೂ 350 Nm ಟಾರ್ಕನ್ನು ಬಿಡುಗಡೆ ಮಾಡುತ್ತೆ. ಇನ್ನು ಅಷ್ಟೇ ಅಲ್ಲದೆ ಹೆಕ್ಟರ್ ಇಷ್ಟು ಪವರ್ಫುಲ್ ಇಂಜಿನ್ ಹೊಂದಿದ್ರೂ ಕೂಡ ಹೆರಿಯರ್ಗಿಂತ 1 km ಅಧಿಕ ಮೈಲೇಜ್ ಕೂಡ ನೀಡುತ್ತೆ. ಇನ್ನು ಇಲ್ಲಿ ಕಿಯಾ ಸೆಲ್ಟೋಸ್ನ 1.4 liter ಟರ್ಬೋ ಪೆಟ್ರೋಲ್ ಇಂಜಿನ್ನ ಕಾರ್ಯಕ್ಷಮತೆಗೆ ಜನ ಫುಲ್ ಫಿದಾ ಆಗಿರೋದ್ರಿಂದ ಟಾಟಾ ಹೆರಿಯರ್ಗೆ ಹೊಡೆತ ಇಂಜಿನ್ ವಿಷಯದಲ್ಲೂ ಕೂಡ ಬಿದ್ದಿದೆ. ಇನ್ನು ಫೀಚರ್ ವಿಷಯಕ್ಕೆ ಬಂದರೆ ಹೆಕ್ಟರ್ ಮತ್ತು ಕಿಯಾದಲ್ಲಿ ಹೆರಿಯರ್ಗಿಂತ 2-3 times ಹೆಚ್ಚಿನ ಫೀಚರ್ಗಳಿರೋದು ಹೆರಿಯರ್ಗೆ ಏಟು ಬೀಳೋಕ್ಕೆ ಪ್ರಮುಖ ಪಾತ್ರ ವಹಿಸಿವೆ. ಕಿಯಾ ಹಾಗೂ ಹೆಕ್ಟರ್ನಲ್ಲಿರೋ ಫೀಚರ್ಗಳನ್ನ ಇಲ್ಲಿ ಹೆರಿಯರ್ ಫೀಚರ್ಗಳೊಂದಿಗೆ ಕಂಪೇರ್ ಮಾಡೋ ಪ್ರಸ್ತಾವನೆಯೇ ಇಲ್ಲ. ಯಾಕಂದರೆ ಇವೆರಡೂ ಕಾರ್ಗಳ ಫೀಚರ್ಗಳು ಅಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿವೆ. ಇನ್ನು ಕೊನೆಯಲ್ಲಿ ಬೆಲೆಯ ವ್ಯತ್ಯಾಸ ನೋಡಿದರೆ ಹೆರಿಯರ್ ಬಿಡುಗಡೆಯ ಸಂದರ್ಭದಲ್ಲಿ ಹೊಂದಿದ್ದ ಬೆಲೆ ಜನರಿಂದ ನಿಜಕ್ಕೂ ಪ್ರಶಂಸೆಗೊಳಗಾಗಿದ್ದು ಖಂಡಿತ ಸುಳ್ಳಲ್ಲ. ಆದರೆ ಯಾವಾಗ ಕಿಯಾ ಮತ್ತು ಹೆಕ್ಟರ್ ಭಾರತವನ್ನು ಪ್ರವೇಶ ಮಾಡಿದ್ವೋ ಆಗ ಜನ ಅದೇ ಬೆಲೆ ಮತ್ತು ಅದಕ್ಕೂ ಕಡಿಮೆ ಬೆಲೆಯನ್ನು ಹೊಂದಿರೋ ಈ ಎರಡು ಗಾಡಿಗಳ ಬಗ್ಗೆ ಹೆಚ್ಚಿನ ಒಲವು ತೋರಿ ಹೆರಿಯರ್ಗೆ ಟಾಟಾ ಮಾಡೋದಕ್ಕೆ ಶುರು ಮಾಡಿದರು. ಏಕೆಂದರೆ ಕಿಯಾ ಅಷ್ಟೆಲ್ಲ ಫೀಚರ್ಗಳನ್ನ ಒಳಗೊಂಡಿದ್ರು ಅದರ ಆರಂಭಿಕ ಎಕ್ಸ್ಶೋರೂಮ್ ಬೆಲೆ ಏನಿದೆ ಇದು ಕೇವಲ 9.60 lakh ಪ್ರಾರಂಭವಾಗುತ್ತೆ. ಇದೇ ಮುಖ್ಯ ಕಾರಣಗಳಿಂದಾಗಿ ಹೆರಿಯರ್ ಬಿಡುಗಡೆಯ 8-9 months ಅವಧಿಯಲ್ಲೇ ಈ ಮಟ್ಟಿನ ಇಳಿತ ಕಂಡಿದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.